तमसोप्यो भयस्य नायका विजयन्ते नखरानवं रविम् सुकुमार तलांगुली मतो पदयोरस्य निगूढ गुल्भयो उपमान महो न लभ्यते कविवर्यैरितरेतरं विना उचितां गुरुतां दधत्क्रमा श्रुति तेजस्वि सुवृत्तमुत्तमम् भजतोत्र जभानिशं धन्यतमेति मे मतिः रुचिरेण वरेण जर्मणा रुचिराजद्युतिचारुरोचिषा परमोरुनिदम्बसङ्गिना परमाश्चर्यदया विराजते चुनाभिशोभिते वलिभे वारिजनाभ आदधे रतनावति सुन्दरे मृदो उदरेऽस्मिन् जगदण्डमण्डलम् हृदये कृता ते रविराजिदीधिति प्रददौ त्रिजगज्जयद्भजं कृतभूयो भयभङ्गमङ्गलम् गलतावदश्रुतित्रितये नैव निकाममङ्गितः स्विडम्बितकम्बुरीक्षते वरिरेखात्रजवान् गुरोर्गलः स्फुरदिन्दु प्रकरोरुविभ्रमम् धरीकुरुते स्वशोभया वदेत् सहस्रमुत्तमम् इयमेकपदे सरस्वती श्रुतिभर्तुः परिपूरयत्यहो जलजायतलोचनस्य वामवलोकोऽयमुपेत्यलालयन् वरिरव्यपूरितं भुवनानन्दकरसानि हरेयोरित्यलम् विभवा विभवोद्भवादिकं भुवनाना भुवनप्रभोर्भ्रुवान् गणयेद्गणयन्त्य नारदं परमान् कोऽस्य परो गुणान् वदेत् न कुतूहलिता कुतूहलं तनुमेनां इति चिन्तयता महाधिया पदवीं बाह्यगतामधीयुषा समनोनयनैः पुरागतस्तद आपे वपुषापि वेदराट् गुरुभक्तिभरानदाग्रतिर्विरजय्याञ्जलिबन्धमञ्जसा कृष्णं वन्दे मन्थपाशधरं दिव्यार्भकाकृतिं शिखाबन्धत्रयोपेतं भैष्मीमध्वकरार्चितम् अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहं पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम। ಬದುಕಿನಲ್ಲಿ ಶ್ರೇಯಸ್ಸನ್ನು ಕಾಣಬೇಕು ಅಂತ ಹೇಳಿಕೊಂಡು ಭಗವಂತನ ಆರಾಧನೆಯಲ್ಲಿ ತೊಡಗಿಸಿಕೊಂಡಿರ್ತೇವೆ. ಭಗವಂತನ ಆರಾಧನೆ ಯಾಕೆ ಮುಖ್ಯವಾಗುತ್ತೆ ಬದುಕಿನಲ್ಲಿ, ಯಾಕೆ ಭಗವಂತ ಅನುಗ್ರಹ ಬೇಕು ನಮಗೆ? ಶ್ರೀಮದ್ ಭಾಗವತದಲ್ಲಿ ಇಂತಹ ಒಂದು ಪ್ರಸಂಗ. ಅರ್ಜುನನೊಮ್ಮೆ ಕೃಷ್ಣನನ್ನು ಕಂಡು ಬರಬೇಕು ಅಂತ ದ್ವಾರಕೆಗೆ ಹೊರಟಿದ್ದಾನೆ. ಭಗವಂತ ಅಷ್ಟು ಹೊತ್ತಿಗೆ ತನ್ನ ಅವತಾರದ ಕಾರ್ಯ ಎಲ್ಲ ಮುಗಿಸಿ ಪರಂಧಾಮಕ್ಕೆ ಹೊರಟು ಹೋಗಾಗಿತ್ತು. ಬಂದಿರುವ ಅರ್ಜುನನಿಗೆ ಒಂದು ಹೊಣೆ ಇತ್ತು, ಜವಾಬ್ದಾರಿ. ಭಗವಂತ ಪರಂಧಾಮಕ್ಕೆ ಹೊರಟು ಹೋಗುವ ಮುಂಚೆ ದ್ವಾರಕಾವಾಸಿಗಳಿಗೆಲ್ಲ ಒಂದು ಆದೇಶ ಕೊಟ್ಟಿದ್ದ. ಇವತ್ತಿನಿಂದ ಏಳನೇ ದಿವಸಕ್ಕೆ ದ್ವಾರಕೆಯನ್ನು ಈ ಸಮುದ್ರ ನುಂಗಿ ಹಾಕತ್ತೆ, ಯಾರೂ ಇಲ್ಲಿ ಇರತಕ್ಕದ್ದಲ್ಲ. ಅರ್ಜುನ ಬರೋನಿದ್ದಾನೆ, ಅವನ ಬೆನ್ನು ಹಿಡಿದು ಎಲ್ಲರೂ ಕೂಡ ಹಸ್ತನಾವತಿ ಹೊರಟು ಹೋಗಿ. ಯಾರು ಯದುವೀರರೆಲ್ಲ ಅವರವರ ಕೈಯಲ್ಲೇ ಅವರವರಿಗೆ ಹೊಡೆದಾಡಿಸಿಕೊಂಡು ಭಗವಂತ ಅವರನ್ನೆಲ್ಲ ಮರಳಿ ಕಳುಹಿಸಿಕೊಟ್ಟ ಆಗಿತ್ತು. ಇನ್ನು ಉಳಿದಿದ್ದವರು ಸ್ತ್ರೀಯರು, ಬಾಲರು, ವೃದ್ಧರು. ಅರ್ಜುನ ಬಂದಿದ್ದಾನೆ, ಕೃಷ್ಣ ಹೋರಿಸಿದ ಜವಾಬ್ದಾರಿ ತಿಳಿಯಿತು, ಅವರನ್ನೆಲ್ಲ ಕಟ್ಟಿಕೊಂಡು ಹಸ್ತನಾವತಿಗೆ ಹೊರಟಿದ್ದಾನೆ. ದಾರಿ ಮಧ್ಯದಲ್ಲಿ ಪುಂಡರು ದಾಳಿ ಮಾಡ್ತಾ ಇದ್ದಾರೆ, ಸಿಕ್ಕ ಸಿಕ್ಕದನ್ನೆಲ್ಲ ದೋಚ್ತಾ ಇದ್ದಾರೆ. ಅರ್ಜುನ ಅವರನ್ನು ಶಿಕ್ಷಿಸಬೇಕು, ಪ್ರತಿಭಟಿಸಬೇಕು ಅಂತ ಪ್ರಯತ್ನ ಪಟ್ಟ, ಕೈಲಾಗಿಲ್ಲ. ಆ ಪುಂಡರ ಕೈಲಿ ಸೋತು ಹೋದ, ಅತ್ಕೋತ ಹಸ್ತನಾವತಿಗೆ ಹೋದ. ಯುಧಿಷ್ಠಿರ ಇಂತಹ ಅರ್ಜುನನ ಈತನ ಕಂಡವನಲ್ಲ, ಅಳ್ತಾ ಬರುವ ಅರ್ಜುನನನ್ನು ಕಂಡವನಲ್ಲ. ಯಾಕೇನಾಯಿತು ಅಂತ ಗಾಬರಿ ಬಿದ್ದು ಕೇಳಿದಾಗ ಅರ್ಜುನ ಅಂದ, ಹೀಗೆ ನಡೆದ ಘಟನೆಯೆಲ್ಲ ಹೇಳಿದ, ನಂಗೆ ಸೋಲಾಯಿತು,
ಯುಧಿಷ್ಠಿರನಿಗೆ ಇನ್ನೂ ಆಶ್ಚರ್ಯ. ಅಲ್ಲ, ಬೇಕಾಗಿರತಕ್ಕಂತಹ ಯುದ್ಧದ ಸಿದ್ಧತೆಗಳು, ಸಲಕರಣೆಗಳು, ಸಾಧನಗಳು ಒಂದೂ ಇರಲಿಲ್ಲ ನಿನ್ನ ಕೈಯಲ್ಲಿ, ಯಾಕೆ ಸೋಲಾಯಿತು? ಆವಾಗ ಅರ್ಜುನ ಅಂದಿರುವ ಮಾತು, ಏನಿಲ್ಲ ಎಲ್ಲವೂ ಇದ್ದಾವೆ. ಆವತ್ತು 18 ದಿವಸಗಳ ಕಾಲ ನಡೆದಿರತಕ್ಕಂತಹ ಮಹಾಭಾರತದ ಯುದ್ಧ, ಯಾವ ಯುದ್ಧದಲ್ಲಿ ಅರ್ಜುನ ತಾನು ಪಾಲ್ಗೊಂಡು ಅಂತಿಂಥವರನ್ನೆಲ್ಲ ಅತಿರಥ ಮಹಾರಥರನ್ನು ಎದುರಿಸಿಕೊಂಡು ತನಗಿರತಕ್ಕಂಥ ವಿಜಯ ಅನ್ನೋ ಒಂದು ಹೆಸರನ್ನು ಸಾರ್ಥಕಪಡಿಸಿ ತೋರಿಸಿದವ. ಅವನಂತ ಇದ್ದಾನೆ, ಆವತ್ತು ನನ್ನ ಕೈಯಲ್ಲಿ ಏನೆಲ್ಲ ಇದ್ವೋ ಆ ಯುದ್ಧ ಸಿದ್ಧತೆಗಳು ಎಲ್ಲವೂ ಇವತ್ತೂ ಇದ್ದವು, ಎಲ್ಲ ಇವತ್ತೂ ಇದ್ದವು. ಇಲ್ಲ ಅಂತನ್ಲಿಕ್ಕೆ ಆವತ್ತು ರಥದ ಮುಂಭಾಗದಲ್ಲಿ ಶ್ರೀಕೃಷ್ಣ ಇದ್ದ, ಇವತ್ತು ರಥದ ಮುಂಭಾಗದಲ್ಲಿ ಅವನೊಬ್ಬ ಇಲ್ಲ ಅಷ್ಟೆ. ಕೃಷ್ಣ ಒಬ್ಬ ಇಲ್ಲ, ಉಳಿದ ಎಲ್ಲವೂ ಇದೆ. ಆವತ್ತು ಏನಿದ್ವೋ ತದ್ವಯಿ ಧನು ತ ಇಷವಃ ಸ ರಥಃ ಹಯಾಸ್ತೆ ಸೋಹಂ ರಥಿ ನೃಪತಯೋ ಯಥಾ ನಮಂತಿ. ಏನಿಲ್ಲ ಆವತ್ತು ಯುದ್ಧಕಾಲದಲ್ಲಿ ಏನು ನನ್ನ ಕೈಯಲ್ಲಿ ಧನುಸು ಇತ್ತೋ ಅಂತಹದ್ದೇ ಧನುಸು ಇವತ್ತೂ ಇದೆ. ಹಾಗೆ ಹರಿತವಾಗಿ ಇರತಕ್ಕಂತಹ ವೇಗವಾಗಿ ಓಡುವ ಸಾಮರ್ಥ್ಯವುಳ್ಳಂತಹ ಬಾಣಗಳು, ಆ ರಥ, ಕುದುರೆಗಳು, ಏನಿಲ್ಲ ಎಲ್ಲ ಇದೆ. ಎಲ್ಲಕ್ಕೂ ಮಿಗಿಲಾಗಿ ಒಳಗೆ ಕುಳಿತಿರುವಂತಹ ರಥಿಕ ಆವತ್ತು ಯಾರೋ ಇವತ್ತು ನಾನೇ. ಒಂದು ವ್ಯತ್ಯಾಸ, ಆವತ್ತು ರಥದ ಮುಂಭಾಗದಲ್ಲಿ ಕೃಷ್ಣ ಇದ್ದ, ಇವತ್ತು ಆ ಕೃಷ್ಣ ಒಬ್ಬ ಇಲ್ಲ. ಈಶರಿಕ್ತಂ, ಒಬ್ಬ ಕೃಷ್ಣ ಇಲ್ಲ. ಸರಿ, ಏನಾಯಿತು? ಒಬ್ಬ ಕೃಷ್ಣ ಇಲ್ಲ ಎಂಬ ಕಾರಣಕ್ಕೆ ಈ ಇದ್ದ ಎಲ್ಲ ಸಿದ್ಧತೆಗಳಿದ್ದಾವಲ್ಲ ಒಂದು ಕೂಡ ಉಪಯೋಗಕ್ಕೆ ಬಾರದೇ ಹೋಯಿತು. ಯಾಕೆ? ಒಬ್ಬ ಕೃಷ್ಣ ಇಲ್ಲ, ಒಬ್ಬ ಕೃಷ್ಣ ಇಲ್ಲ ಎಂಬ ಕಾರಣಕ್ಕೆ ಇದ್ದ ಎಲ್ಲವೂ ಕೂಡ ವ್ಯರ್ಥವಾಗಿ ಹೋದವು. ಬೂದಿಯಲ್ಲಿ ಹೋಮ ಮಾಡಿದಾಗಾಯಿತು, ಭಸ್ಮನ್ಹುತಂ. ಬೂದಿಯಲ್ಲಿ ಹೋಮ ಮಾಡಿದಾಗ ಏನು ಬೂದಿಯಲ್ಲಿ ಹೋಮ, ಅಗ್ನಿಯೆಲ್ಲ ಶಾಂತ ಆಗಿದೆ. ಈಗ ಹವಿಸನ್ನೆಚ್ಚು ಸಮರ್ಪಿಸಿದರೆ ಅಗ್ನಿಂ ಪ್ರಜ್ವಲಿತಂ ಬಂದೇ, ಪ್ರಜ್ವಲಿಸುವ ಅಗ್ನಿಯಲ್ಲಿ ಹವಿಸನ್ನು ಸಮರ್ಪಿಸಬೇಕು. ಬೂದಿಯಲ್ಲಿ ಹವಿಸನ್ನು ಸಮರ್ಪಿಸಿದರೆ ಅದನ್ನೇ ಅನ್ನೋದು, ಬೂದಿಯಲ್ಲಿ ಹೋಮ ಮಾಡಿದಂತಾಯಿತು ಅಂತ. ಹುಲುಸಾದ ಬೆಳೆಬೇಕು ಅಂತಂದರೆ ಫಲವತ್ತಾದ ಭೂಮಿಯಲ್ಲಿ, ಹದವಾದ ಭೂಮಿಯಲ್ಲಿ ಬೀಜ ಬಿತ್ತಬೇಕು. ಮರುಭೂಮಿಯಲ್ಲಿ ಹೋಗಿ ಬಿತ್ತಿದರೆ, ಇವತ್ತು ನನ್ನ ಸ್ಥಿತಿ ಹಾಗಾಯಿತು, ನನ್ನ ಎಲ್ಲ ಸಿದ್ಧತೆಗಳು ಹಾಗಾಗಿ ಹೋದವು. ಯಾಕೆ? ಒಬ್ಬ ಕೃಷ್ಣ ಇಲ್ಲ, ಜೊತೆಯಲ್ಲಿ ಕೃಷ್ಣ ಇದ್ದಾನೆ ಅಂತಂದರೆ ಏನು ಅರ್ಜುನನ ವೈಭವ? ಪಾರ್ಥಏವ ಧನುರ್ಧರ, ಧನುರ್ಧಾರಿಗಳು ಅಂದರೆ ಯಾರು? ಅರ್ಜುನ. ಮುಂದೆ ಇವನಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲಂತಹ ಇನ್ನೊಬ್ಬ ಬಿಲ್ಲಾಳು ಇಲ್ಲ ಎಂಬ ಕಾರಣಕ್ಕೆ ಪಾರ್ಥ ಏವ ಧನುರ್ಧರ ಅನ್ನೋ ಬಿರುದಿಗೆ ಪಾತ್ರನಾದವ. ಮೂರು ಲೋಕದ ಗಂಡು, ವಿಜಯ, ಏನೇನು ಬಿರುದುಗಳು, ಏನೇನು ವೈಭವ. ಯಾವಾಗ? ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವಾನಿ ಇದರ್ ಮಧಿರ್ಮಮ. ಜೊತೆಯಲ್ಲಿ ಕೃಷ್ಣ ಇದ್ದಾನೆ ಅಂತಂದರೆ ಈ ಎಲ್ಲಕ್ಕೂ ಕೂಡ ಬೆಲೆ, ತೂಕ. ಜೊತೆಯಲ್ಲಿ ಕೃಷ್ಣ ಇಲ್ಲ, ನನ್ನ ಸ್ಥಿತಿ ಹೀಗೆ ಅಂತ ಹೇಳಿಕೊಂಡು. ಯಾರು ಹೇಳಿದ್ದಿ ಮಾತು? ಯಾರೊಬ್ಬರಲ್ಲ, ಮೂರು ಲೋಕದ ಅಧಿಪತಿಯಾಗಿರತಕ್ಕಂತಹ ಇಂದ್ರನೇ ಅರ್ಜುನ ಅಂತಂದರೆ. ಅರ್ಜುನ ಯಾರು? ಮೂರು ಲೋಕದ ಅಧಿಪತಿಯಾಗಿರತಕ್ಕಂತಹ ಇಂದ್ರನೇ ಅರ್ಜುನನಾಗಿ ಬಂದವ. ಭಗವಂತನ ಸಹಾಯ ಜೊತೆಗೆ ಇಲ್ಲ ಅಂತಂದಾಗ ಅಂಥ ಇಂದ್ರನೇ ನನ್ನ ಸ್ಥಿತಿ ಹೀಗೆ ಅಂತ ಹೇಳಿಕೊಂಡು ಬರಿಗೈಲಿ ನಿಲ್ತಾನೆ ಅಂತಂದರೆ ನಾವು ನೀವು ಏನು ಅನ್ನೋದನ್ನು ಒಮ್ಮೆ ಆತ್ಮವಿಮರ್ಶೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಶ್ರೀಮದ್ ಆಚಾರ್ಯರು ಅಂತ ಇದ್ದಾರೆ, ಕುರು ಭುಂಕ್ಷಜ ಕರ್ಮ ನಿಜನ್ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ಭಗವಂತ ಅನುಗ್ರಹ ನಿನ್ನ ಜೊತೆಗೆ ನಿರಂತರ ಬೇಕು, ಅದಕ್ಕೋಸ್ಕರ ನಿರಂತರ ಭಗವಂತನ ಆರಾಧನೆ ಮಾಡಬೇಕು. ಹೇಗೆ? ದೇವರ ಪೂಜನೆ ಮಾಡ್ತಾ ಕೂತ್ರೆ ನಮ್ಮ ನಿತ್ಯ ಕೆಲಸ ಹೇಗೆ ಸಾಗಬೇಕು? ನಿತ್ಯ ಕೆಲಸ ಬೇರೆ, ಪೂಜೆ ಬೇರೆ ಅಂತ ಮಾಡ್ಕೋಬೇಡ. ಏನು ನಿನ್ನ ಪಾಲಿನ ಕರ್ತವ್ಯ? ಶ್ರುತಿ ಸ್ಮೃತಿ ವಿಹಿತವಾದ ವರ್ಣಾಚರ ಮೋಚಿತವಾಗಿರತಕ್ಕಂಥ ಕರ್ತವ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದಿ. ಹರಿಪಾದ ವಿನಮ್ರಧಿಯ ಸತತಂ ಕುರು,
ಅದನ್ನೆಲ್ಲ ಭಗವಂತನ ಸ್ಮರಣೆ ಮಾಡ್ಕೋತ ಮಾಡು. ಏನು ಭುಂಕ್ಷ ಪ್ರತಿಫಲವನ್ನು ಸುಖಭೋಗವನ್ನು ಅನುಭವಿಸು ಆಹುತಿಗೂ ಕೂಡ ಹರಿಪಾದ ವಿನಮ್ರಧಿಯ ಸತತಂ ಭಗವಂತನ ಸ್ಮರಣೆ ಮಾತ್ರ ತಪ್ಪಿಸ್ಕೋಬೇಡ. ಕರ್ತವ್ಯ ಮಾಡುವಾಗ ದೇವರನ್ನು ಸ್ಮರಿಸಿಕೊಂಡಿದ್ದಿ, ಮಾಡಿದ್ದೆಲ್ಲ ಭಗವಂತನ ಆರಾಧನೆ. ಪ್ರತಿಫಲವನ್ನು ಉಣ್ಣುವಾಗ ಭಗವಂತನ ಸ್ಮರಿಸಿಕೊಂಡು ಉಂಡದ್ದೆಲ್ಲ ಭಗವತ್ ಪ್ರಸಾದ. ಈ ರೀತಿ ಬದುಕೇ ಭಗವಂತನ ಆರಾಧನೆಯಾಗಿರಬೇಕು ಅಂತ ಶ್ರೀಮದ್ ಆಚಾರ್ಯರು. ಏನಾಹಮೇಹ ದುರ್ಮಾರ್ಗಾತ್ ಉದ್ಧೃತ್ಯ ಅಭಿನಿವೇಶತಃ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ. ಬದುಕಿನ ದಾರಿಯನ್ನು ನಮಗೆ ತೋರಿರುವ ಶ್ರೀಮದ್ ಆಚಾರ್ಯರು ಏನು ಉಪದೇಶವನ್ನು ಹೇಗಿರಬೇಕು ಏನು ಮಾಡಬೇಕು ಅಂತ ತೋರಿದ್ದಾರೋ ಆಚಾರ್ಯರು ತೋರಿದ ದಾರಿಯಲ್ಲಿ ನಡೆಯುವ ಪ್ರಯತ್ನವನ್ನು ಮಾಡೋಣ. ಈ ದಿನ ಶ್ರೀಮದ್ ಆಚಾರ್ಯರು ಪೂಜಾ ಮಾಡಿಕೊಟ್ಟಿರತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಮೇತನಾದಂತಹ ಪಾಂಡುರಂಗ ವಿಠಲ ದೇವರು ರಾಮದೇವರ ಪೂಜೆ ಈ ದೇವಾಲಯದಲ್ಲಿ ನಡೆದಿದೆ. ಇವತ್ತು ಶಿಖರ ಪ್ರತಿಷ್ಠೆ ನಡೆದಿದೆ. ಈ ಎಲ್ಲ ಸತ್ಕಾರ್ಯಗಳನ್ನು ಭಗವಂತ ಸಂತೋಷದಿಂದ ಸ್ವೀಕರಿಸಿ ಎಲ್ಲ ಸಮಸ್ತ ಭಗವದ್ಭಕ್ತರನ್ನು ಕೂಡ ಅನುಗ್ರಹಿಸಲಿ. ಹೃತ್ತಮ ಶಮನೆ ಅರ್ಕಾಭಂ ಶ್ರೀಪತೆ ಪಾದಪಂಕಜಂ. ಭಗವಂತನ ಅನುಗ್ರಹದಿಂದ ಎಲ್ಲ ಬಗೆಯ ದುಃಖಗಳು ಸಂಕಷ್ಟಗಳು ದೂರ ಆಗಲಿ, ಭಗವದ ಅನುಗ್ರಹ ಪ್ರಾಪ್ತವಾಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಿತಮಸ್ತು. ಇದಮಾಪಶುಕೋಪಿ ಲಾಲನನ್ನ ಸಮಕ್ತ್ಯತಿ ಕೌತೂಹಲಮಾಪಿತಾಪಸೈಹಿ ಅಮುಷ್ಯ ಶಿಷ್ಯಾ ವಿನಯೇನ ತಸ್ಮೈ ಗುರೋರಭಿಪ್ರಾಯ ವಿದೋ ವಿದಗ್ಧಾಃ ತದಾನುರೂಪಂ ಯದುದಾಸನಂ ತೇ ಚತುರ್ಮುಖಾಯೇವ ಮುಕುಂದ ದಾಸಾಃ ಹಾಸ್ಯತಾಮಿತ್ಯುಜೀರ್ಯೋಪವಿಷ್ಟೇ ಸತ್ಯವತ್ಯಾಸ್ಯುತೇ ಸತ್ಯವಾಜೀ ನಂದಯನ್ ಮಂದಹಾಸಾವಲೋಕೈಸ್ತಾನ್ ಮುನೀಂದ್ರಾನ್ ನಮೋಪಾವಿಷತ್ಸಃ ಅವಗಮ್ಯತಂ ಮುನಿಗಣಾನ್ ವರಿಷ್ಠತೋ ವಿಧಿವದ್ ವಿದುರ್ವಿಧಿ ವಿದೋಸ್ಯ ಮಾನನಾಂ ಅಭಿ ಸಂಗತಾ ಶ್ರುತಿ ಸುಖಃ ಕವೀಂದ್ರಯೋರನಯೋರ್ನಿಶಮ್ಯ ಪರಮಾಮುದಂ ವ್ಯಯುಃ ಸಜ್ಞಾನಾಯಾನಂದ ವಿಜ್ಞಾನಮೂರ್ತಿ ಪ್ರಾಪ್ತೌ ಪೃಥ್ವೀಮಾಶ್ರಮೇ ತತ್ರ ತಾವದ್ ಪರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತಾಗಮೋದಿತಃ ಸಮನ್ವಯಾದೀಕ್ಷತೆಶ್ಚ ಪೂರ್ಣಾನಂದೋಂತರಃಖವತ್ ತೃಣೇದಾ ಜ್ಯೋತಿರಿತ್ಯಾದೇ ಪ್ರಸಿದ್ಧೈರನ್ಯವಸ್ತುಷು ಉಚ್ಯತೆ ವಿಷ್ಣುರೇವೈಕಸ್ಸರ್ವೈ ಸರ್ವಗೋಪ್ತಾನಿಯಂತಾ ಚ ದೃಶ್ಯತ್ವಾದ್ಯುಜ್ಜಿತಃ ಸದಾ ಸೋಕ್ಷರಸ್ಸನುಹೃತಜ್ಜಗ ಸೂರ್ಯಾಧಿಭಾಸಕ ಪ್ರಾಣಪ್ರೇರಕೋ ದೈವತೈರಪಿ ನೇಯೋ ನ ವೇದೈ ಶೋದ್ರಾದ್ಯೈ ಕಂಪಕೋನ್ಯಶ್ಚ ಜೀವತಃ ಪತಿತ್ವಾದಿಗುಣೈರಕ್ತಸ್ತದನ್ಯತ್ರ ಚ ವಾಚಕೈಃ ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯೇಕೋ ಜನಾರ್ದನಃ ಅವ್ಯಕ್ತಃ ಕರ್ಮ ವಾಕ್ಯೈಶ್ಚ ವಾಚ್ಯೇಕೋ ಮಿತಾತ್ಮಕಃ ಅವಾಂತರಂ ಕಾರಣಂಚ ಪ್ರಕೃತಿ ಶೂನ್ಯಮೇವ ಚ ಇತ್ಯಾದ್ಯನ್ಯತ್ರ ನಿಯತೈರಪಿ ಮುಖ್ಯತಯೋದಿತಃ ಶಬ್ದೈರತೋನಂತಗುಣೋ ಯಚ್ಛಬ್ದಾ ಯೋಗವೃತ್ತಯಃ ಸ್ಮೃತಿರುದ್ಧತ್ವಾ ಸ್ಮೃತಯೋ ನ ಗುಣಾನ್ ಹರೇ ನಿಷೇಧುಂ ಶಕ್ನಿರ್ವೇದಾ ನಿತ್ಯತ್ವಾನ್ ಮಾನಮೋತ್ತಮಂ ದೇವತಾ ವಚನದಾಪ ವದಂತಿ ಇತ್ಯಾದಿಕಂ ವಚಃ ನಾಯುಕ್ತವಾದ್ಯ ಸನ್ನೈವ ಕಾರಣಂ ದೃಶ್ಯತೆ ಕ್ವಚಿತ್ ಅಸಜ್ಜೀವ ಪ್ರಧಾನಾದಿ ಶಬ್ದಾ ಬ್ರಹ್ಮ ಸರ್ವಕರ್ತೃತ್ವಾನ್ ನಾಯುಕ್ತಂ ತದ್ವದೇ ಶ್ರುತಿಃ ಭ್ರಾಂತಿ ಮೂಲತಯ. ಶೈಲವಾಸ ಸ್ವಾಮಿ ಶರಣು ಶ್ರೀನಿವಾಸ ಸಪ್ತಶೈಲವಾಸ ಸ್ವಾಮಿ ಶರಣು ಶ್ರೀನಿವಾಸ ಭಕ್ತ ಹೃದಯದಲ್ಲಿ ನೆಲೆಯಾಗಿರುವ ಪ್ರಭೋ ವೇಂಕಟೇಶ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ
ತೋರಿ ರಕ್ಷಿಸೆಮ್ಮನು ಸ್ವಾಮಿ ಕಲಿಯುಗೇಶ ಆಶ್ರಿತ ರಕ್ಷಕ ಹರಸು ಅನುದಿನ ನಮೋ ಭಕ್ತ ಪೋಷ ಕರುಣಿ ತೋರಿ ರಕ್ಷಿಸೆಮ್ಮನು ಸ್ವಾಮಿ ಕಲಿಯುಗೇಶ ಆಶ್ರಿತ ರಕ್ಷಕ ಹರಸು ಅನುದಿನ ನಮೋ ಭಕ್ತ ಪೋಷ ದಯಾಘನಾಯೇ ಲಕ್ಷ್ಮೀಶ ನಿನ್ನ ಸ್ಮರಣೆ ಪಾಪನಾಶ ದಯಾಘನಾಯೇ ಲಕ್ಷ್ಮೀಶ ನಿನ್ನ ಸ್ಮರಣೆ ಪಾಪನಾಶ ಸುರಗಣ ಸೇವಿತ ಮುನಿಗಣ ವಂದಿತ ನಮಿತಿ ವೆಂಕಟೇಶ ನಮಿತಿ ವೆಂಕಟೇಶ ಸಪ್ತಶೈಲವಾಸ ಸ್ವಾಮಿ ಶರಣು ಶ್ರೀನಿವಾಸ ಭಕ್ತ ಹೃದಯದಲ್ಲಿ ನೆಲೆಯಾಗಿರುವ ಪ್ರಭೋ ವೆಂಕಟೇಶ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ವೇದೋದ್ಧಾರ ಭಕ್ತಾಧಾರ ತಿರುಮಲ ಮಹಿಮೆ ಅಪಾರ ಶಂಖ ಚಕ್ರಧರ ಮುರಹರ ಭವಹರ ಸಕಲ ಚರಾಚರ ಉದರ ವೇದೋದ್ಧಾರ ಭಕ್ತಾಧಾರ ತಿರುಮಲ ಮಹಿಮೆ ಅಪಾರ ಶಂಖ ಚಕ್ರಧರ ಮುರಹರ ಭವಹರ ಸಕಲ ಚರಾಚರ ಉದರ ಭಕ್ತಿ ಭಾವದಿ ಹಾಡಿ ಅರ್ಚಿಸುವೆ ಸಾಮಗಾನ ಪ್ರಿಯ ದೇವಾ ಭಕ್ತಿ ಭಾವದಿ ಹಾಡಿ ಅರ್ಚಿಸುವೆ ಸಾಮಗಾನ ಪ್ರಿಯ ದೇವಾ ಹಾಡುತ್ತಲೇ ಸದ್ಗತಿಯನ್ನು ಪಡೆವ ಭಾಗ್ಯ ಕರುಣಿಸೋ ದೇವಾ ಭಾಗ್ಯ ಕರುಣಿಸೋ ದೇವಾ ಸಪ್ತಶೈಲವಾಸ ಸ್ವಾಮಿ ಶರಣು ಶ್ರೀನಿವಾಸ ಭಕ್ತ ಹೃದಯದಲ್ಲಿ ನೆಲೆಯಾಗಿರುವ ಪ್ರಭೋ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಚುಕ ಕುಂಕುಮ ತೋನಿಯ ತಾರುಣಿ ತಾತುಲ ನೀಲತನು ಕಮಲಾಯತ ಲೋಚನ ಲೋಕಪತೆ ವಿಜಯೀ ಭವ ವೆಂಕಟ ಶೈಲಪತೆ ಸ ಚತುರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖಾಖಿಲ ದೈವತ ಮೌಲಿಮಣಿ ಶರಣಾಗತ ವತ್ಸಲ ಸಾರ ನಿಧೆ ಪರಿಪಾಲಯ ಮಾಮೃಷ ಶೈಲಪತೆ ಅತಿವೇಲತಯಾತವ ದುರ್ವಿಷಹೈರನು ವೇಲ ಕೃತೈರ ಪರಾಧಶತೈಃ ಭರಿತಂ ತ್ವರಿತಂ ವೃಷ ಶೈಲಪತೆ ಪರಯಾ ಕೃಪಯಾ ಪರಿಪಾಹಿ ಹರೇ ಅಧಿವೆಂಕಟ ಶೈಲ ಮುದಾರ ಮತೇ ಜನತಾಭಿಮತಾಧಿಕದಾನರತಾತ್ ಪರದೇವತಯಾ ಗದಿತಾನ್ನಿಗಮೈ ಕಮಲಾದಯಿತಾನ್ನ ಪರಂ ಕಲಯೇ ವಶ ಗೋಪವಧೂಷತ ಕೋಟಿ ವೃತಾತ್ಸ್ಮರ ಕೋಟಿ ಸಮಾತ್ ಪ್ರತಿವಲ್ಲವಿಕಾಭಿಮತಾತ್ ಸುಖದಾತ್ ವಸುದೇವ ಸುತಾನ್ನ ಪರಂ ಕಲಯೇ
अभिराम गुणाकर दाशरथे जगदेक धनुर्धर धीरमते रघुनायक राम रमेश विभो वरदो भव देव दया जलधे अवनीत नया कमनीय करम रजनीकर चारु मुखाम्बुरुहम् रजनीचर राज तमो मिहिरं महनीयमहं रघुराम मये सुमुखं सुहृदं सुलभं सुखदं स्वनुजं च सुखाय ममोघशरम् अपहाय रघुद्वहमन्यमहं न कथञ्चन कञ्चन जातु भजे सदा वेंकटेशं स्मरामि स्मरामि हरे वेंकटेश प्रसीद प्रसीद प्रियं वेंकटेश प्रयच्छ प्रयच्छ विना वेंकटेशं न नाथो न नाथ सदा वेंकटेशं स्मरामि स्मरामि प्रसीद प्रसीद प्रियं वेंकटेश प्रयच्छ प्रयच्छ अहं दूरतस्ते पदां भोजयुग्मं प्रणामे छयागत्य सेवां करोमि सकृत्सेवया नित्य सेवा फलं त्वं प्रयच्छ प्रयच्छ प्रभो वेंकटेश अज्ञानिना मया दोषान् शेषान् विहितान् हरे क्षमस्वत्वं क्षमस्वत्वं शेषशैलशिखामणे अज्ञानिना मया दोषान् शेषान् विहितान् हरे क्षमस्वत्वं क्षमस्वत्वं शेषशैलशिखामणे ನೀನೇ ಲೋಕ
ಪ್ರಭುವೇನಿಲ್ಲ ನೆನೆದವರೆಲ್ಲ ಧನ್ಯರು ಸ್ವಾಮಿ ಧನ್ಯರೆಯಿಲ್ಲ ಧನ್ಯರು ಸ್ವಾಮಿ ಧನ್ಯರೆಯಿಲ್ಲ ನೀನಿರುವಾಗ ಏನು ಭಯ ನಿನ್ನ ನೆನೆದಿರುವಾಗ ಆನಂದ ಹಸಿವಿಗೂ ನೀನೇ ದಾಹಕ್ಕೂ ನೀನೇ ಭಕ್ತಿಗೂ ನೀನೇ ಭಾವಕ್ಕೂ ನೀನೇ ಕೋಪಕ್ಕೂ ನೀನೇ ತಾಪಕ್ಕೂ ನೀನೇ ಜನನಕ್ಕೂ ನೀನೇ ಮರಣಕ್ಕೂ ನೀನೇ ಸಕಲವು ನೀನೇ ಸಕಲಕ್ಕೂ ನೀನೇ ಸಕಲವು ನೀನೇ ಸಕಲಕ್ಕೂ ನೀನೇ ಗೋವಿಂದ ಸದು ಸ್ವಾಮಿ ಮನುಜನ ಬಾಳಿಗೆ ನಾರಾಯಣ ಎನೆ ನುಡಿಯದ ನಾಲಿಗೆ ಸುಖಿಸದು ಸ್ವಾಮಿ ಮನುಜನ ಬಾಳಿಗೆ ಸುಖಿಸದು ಸ್ವಾಮಿ ಮನುಜನ ಬಾಳಿಗೆ ಸುಖಿಸದು ಸ್ವಾಮಿ ಮನುಜನ ಬಾಳಿಗೆ ನೀನಿರುವಾಗ ಏನು ಭಯ ನಿನ್ನ ನೆನೆದಿರು ಅಂದ್ರೆ ಮಾಘ ಶುದ್ಧ ಅಷ್ಟಮಿ ಇವತ್ತು ಭೀಷ್ಮಾಷ್ಟಮಿ ಅಂತಲೂ ಹೇಳ್ತಾರೆ ಈ ಮುನವಳ್ಳಿ ಗ್ರಾಮಸ್ಥಿತ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಸುಮಾರು 100 ವರ್ಷ ಹಳೆಯದು ಇನ್ನೇನು 100 ವರ್ಷ ಆಗ್ತಾ ಬಂದಾವ 1927ರೊಳಗೆ ಈ ಗುಡಿ ಅಸ್ತಿತ್ವಕ್ಕೆ ಬಂತು ಅಂತ ಕೇಳ್ತೇನೆ ಹಿರಿಯರೆಲ್ಲ ಹೇಳಿದ್ದು ಈ ಗುಡಿಗೆ ಬರೋದಂದ್ರೆ ಒಂದು ಸಂಭ್ರಮ ಹಿರಿಯರು ಹೇಳ್ತಾರೆ ತಿರುಪತಿಯಲ್ಲಿರುವಂಥ ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಆವಾಗಿನ ಕಾಲಕ್ಕೆ ಎಲ್ಲರಿಗೂ ಹೋಗುವಂಥ ಅನುಕೂಲ ಇದ್ದಿದ್ದಿಲ್ಲ ಅದಕ್ಕೆ ಮುನವಳ್ಳಿ ಗ್ರಾಮದ ಹಳೆಯ ಮನೆತನ
ಅಧ್ವರ್ಯು ಪರಿವಾರದವರ ಹಿರಿಯರು ತಿರುಪತಿ ವೆಂಕಟೇಶ್ವರನ ದೇವಸ್ಥಾನದ ತಿಮ್ಮಪ್ಪನ ದರ್ಶನವನ್ನು ಮುನವಳ್ಳಿ ಗ್ರಾಮದ ಜನರಿಗೆ ಕೊಡಲಿ ಅನ್ನೋ ಉದ್ದೇಶದಿಂದ 1927 ಈ ಗುಡಿ ಸ್ಥಾಪನಾ ಮಾಡಿದರು ಅಂತ ಹೇಳ್ತಾರೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಆವಾಗಿನ ಕಾಲಕ್ಕೆ ಬ್ರಿಟಿಷರ ಹೆದರಿಕೆಗೆ ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡೋದು ಒಂದು ಪದ್ಧತಿ ಅವರೇನು ಬೆಳೆಸ್ಕೊಂಡು ಬಂದಿದ್ದರು. ಗುಡಿಗೆ ಶಿಖರ ಇರಲಿಲ್ಲ. ಸುಮಾರು 96 ವರ್ಷಗಳ ನಂತರ ಮುನವಳ್ಳಿ ಗ್ರಾಮದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಪರ್ಯಾಯಸ್ಥರಲ್ಲಿ ಒಬ್ಬರಾದಂಥ ಶ್ರೀ ಶ್ರೀನಿವಾಸ್ ಲಕ್ಷ್ಮಣ ಅಧ್ವರ್ಯು ಈ ಗುಡಿಗೆ ಗೋಪುರ ಮತ್ತು ಮಹಾದ್ವಾರದ ನಿರ್ಮಾಣವನ್ನು ಕೈಗೆತ್ತಿಕೊಂಡು ಆ ಕಾರ್ಯವು ಇವತ್ತು ಎಲ್ಲ ಸದ್ಭಕ್ತರು ಹಿರಿಯರು ಗುರುಗಳು ಹಿತೈಷಿಗಳ ಆಶೀರ್ವಾದದಿಂದ ಸಹಕಾರದಿಂದ ಆ ಕಾರ್ಯ ಇವತ್ತು ಅತಿ ವಿಜೃಂಭಣೆಯಿಂದ ನೆರವೇರಿತು. ನಾವು ನೀವೆಲ್ಲ ಈ ಕಾರ್ಯಕ್ರಮದ ಸಾಕ್ಷಿದಾರರು. ನನಗೆ ಹೇಳಬೇಕೇನಂದ್ರೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥ ನಮ್ಮಂಥವರೇ ಪುಣ್ಯವಂತರು. ಇಂಥ ಅತ್ಯದ್ಭುತ ಕಾರ್ಯಕ್ರಮ ನೋಡೋ ಅಂಥ ಒಂದು ಭಾಗ್ಯ ನಮಗಾಗಿದ್ದು ಶ್ರೀಯುತ ಶ್ರೀನಿವಾಸ್ ಅಧ್ವರ್ಯು ಅವರ ಕೃಪೆಯಿಂದ ಕೂಡಿಕೊಂಡು ಸದ್ಭಕ್ತರು ಎಲ್ಲ ಹಿತೈಷಿಗಳ ಸಹಕಾರದಿಂದ. ಇಲ್ಲಿ ಯಾರನ್ನೂ ಬಿಡೋ ಹಂಗಿಲ್ಲ. ಎಲ್ಲರೂ ತಮ್ಮದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ ಮಾಡ್ಯಾರ. ಶ್ರೀಯುತ ಶ್ರೀನಿವಾಸ್ ಲಕ್ಷ್ಮಣ ಅಧ್ವರ್ಯು ಅವರು ತಮ್ಮ ಪೂಜ್ಯ ಮಾತಾಪಿತರಾದಂಥ ಶ್ರೀಮತಿ ಶಕುಂತಲಾ ಲಕ್ಷ್ಮಣ ಅಧ್ವರ್ಯು ಹಾಗೂ ಶ್ರೀ ಲಕ್ಷ್ಮಣ ವೆಂಕಟೇಶ್ ಅಧ್ವರ್ಯು ಅವರ ಸವಿ ನೆನಪಿಗಾಗಿ ಈ ಮಂದಿರದ ಗೋಪುರ ಮತ್ತು ಕಳಸಾರೋಹಣವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ನಮಗೆ ಈ ಕಾರ್ಯಕ್ರಮವನ್ನು ಪ್ರತ್ಯಕ್ಷ ನೋಡುವಂತಹ ಭಾಗ್ಯ ಇದೇ ವೆಂಕಟೇಶ್ವರನ ಕೃಪೆ ಅಂತ ತಿಳ್ಕೊಂಡಿನಿ ನಾನು. ಅದರ ಮೇಲೆ ಶ್ರೀಮತ್ ಪೇಜಾವರ ಮಠ ಉಡುಪಿ ಇದರ ಮಠಾಧೀಶರಾದಂಥ ಶ್ರೀ 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 1008 ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ದಿವ್ಯ ಸಾನ್ನಿಧ್ಯ ಅವರ ಆಶೀರ್ವಾದ ನಮಗೆಲ್ಲ ಒದಗಿ ಬಂದಿದೆ. ಇದರ ಸವಿ ನೆನಪಿಗಾಗಿ ಸಂಜೆ ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಳ್ಬೇಕು ಅನ್ನೋದು ವಿಚಾರ ಮಾಡಿತ್ತು. ಆ ಪ್ರಕಾರ ಇವತ್ತು ಅದನ್ನು ನಡೆಸ್ಕೊಡುವಂಥ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಶಾರದಾ ಭಜನಾ ಮಂಡಳಿ ಮುನವಳ್ಳಿ ಇವರಿಗೆ ಕೇಳ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ಭಜನಾ ಮಂಡಳಿಯವರ ಪ್ರಯತ್ನ ಈ ಕಾರ್ಯಕ್ರಮಕ್ಕೆ ಅವರು ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾರಂದ್ರೆ ಈ ಕಾರ್ಯಕ್ರಮ ಚಲೋ ಆಗಲಿ ಅವರ ಭಜನೆಯನ್ನು ಆಸ್ವಾದನೆ ಮಾಡಲಿಕ್ಕೆ ಆ ಪ್ರಯತ್ನ ಅವರಿಗೆ ಗೊತ್ತಿರ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಗಣೇಶ ವಂದನೆ ಇಲ್ಲದೆ ಯಾವ ಕಾರ್ಯಕ್ರಮಗಳು ಶುರು ಆಗುವುದಿಲ್ಲ. ಶಾರದಾ ಭಜನಾ ಮಂಡಳಿಯವರ ಭಜನೆಯೇ ಕಾರ್ಯಕ್ರಮ ಶುರು ಆಗೋಕ್ಕಿಂತ ಮುಂಚೆ ಕುಮಾರಿ ಪ್ರಾಚಿ ಅಧ್ವರ್ಯು ಗಣೇಶ ವಂದನೆ ಮಾಡ್ತಾ ಇದ್ದಾಳೆ.
ಪ್ರಾಚಿ ಅಧ್ವರ್ಯುಗೆ ಹಾರ್ದಿಕ ಸ್ವಾಗತ. ಚಪ್ಪಾಳೆ ಮೂಲಕ ಅವಳನ್ನು ಹಾರ್ದಿಕವಾಗಿ ಸ್ವಾಗತಿಸೋಣ. सुंदर उदिशेंदुराजी कंठी सड़के मार मुक्ता फरांची जय देव जय देव जय देव जय मंगल मूर्ति हो श्री मंगल मूर्ति दर्शन मात्रे मान कामना पूर्ति जय देव जय देव ಸುಂದರ್, ಧನ್ಯವಾದಗಳು ಪ್ರಾಚಿ. ಈ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಕಳಸ ಉದ್ಘಾಟನೆ, ಗೋಪುರ ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಪೂಜ್ಯ ಪರಮ ಪೂಜ್ಯ ಪೇಜಾವರ ಮಹಾಪೂಜ್ಯರಿಂದ ಇಂದು ಬೆಳಗ್ಗೆ ಸಾಂಗವಾಗಿ ವಿಧಿವಿಧಾನದಿಂದ ನೆರವೇರಿದೆ. ಈಗ ಸಾಯಂಕಾಲದ ಅವಧಿಯಲ್ಲಿ ಭಜನಾ ಸೇವೆ ಆರಂಭವಾಗ್ತಾ ಇದೆ. ಭಜನಾ ಸೇವೆಯನ್ನು ಮುನವಳ್ಳಿಯ ಶ್ರೀ ಶಾರದಾ ಭಜನಾ ಮಂಡಳಿಯ ತಾಯಂದಿರು ನೆರವೇರಿಸಿಕೊಡ್ತಾ ಇದ್ದಾರೆ. ಶ್ರೀ ಶಾರದಾ ಭಜನಾ ಮಂಡಳಿಯ ಒಂದು ಸಣ್ಣ ಕಿರು ಪರಿಚಯವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಳೆದ ಎರಡು ದಶಕಗಳಿಂದ ಮುನವಳ್ಳಿಯಲ್ಲಿ ಶ್ರೀ ಶಾರದಾ ಭಜನಾ ಮಂಡಳಿಯವರು ತಮ್ಮ ಹರಿಹರ ಭಜನೆಗಳಿಂದ, ವಚನ ಭಜನೆಗಳಿಂದ ತಮ್ಮದೇ ಆದ ಹೆಸರನ್ನು ಮಾಡಿದ್ದಾರೆ. ನಾಡಿನೆಲ್ಲೆಡೆ ಈ ಒಂದು ಭಜನಾ ಸೇವೆಯಿಂದ ಮುನವಳ್ಳಿಯನ್ನು ಗುರುತಿಸುವಂತೆ ಮಾಡಿರುವಂತಹ ಎಲ್ಲ ಗೃಹಿಣಿಯರು ಈ ಶಾರದಾ ಭಜನಾ ಮಂಡಳಿಯಲ್ಲಿದ್ದಾರೆ. ಶ್ರೀಕೃಷ್ಣನ ಉಡುಪಿಯಲ್ಲಿಯೂ ಕೂಡ ಇವರು ಅಖಂಡ ಭಜನಾ ಸೇವೆಯಲ್ಲಿ ಪಾಲ್ಗೊಂಡಿದ್ದು ಒಂದು ಮೈಲಿಗಲ್ಲು. ಅದೇ ರೀತಿ ತಿರುಪತಿ ವೆಂಕಟೇಶ್ವರನ ಸನ್ನಿಧಾನದಲ್ಲಿಯೂ ಕೂಡ ಇವರು ಭಜನಾ ಸೇವೆಯನ್ನು ಗೈದಿದ್ದಾರೆ. ರಾಯರ ಮಂತ್ರಾಲಯದಲ್ಲಿಯೂ ಕೂಡ ಭಜನಾ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಲ್ಲದೆ ನಮ್ಮ ಸುತ್ತಮುತ್ತಲಿನಲ್ಲಿ ಇರುವಂತಹ ಬಡ್ಲಿ ಮಠ ಇರಬಹುದು, ಯಡ್ರಾಮಿ ಬೆಡ್ಸೂರಿನಲ್ಲಿ ಇರಬಹುದು, ಇಲ್ಲಿ ಸ್ಥಳೀಯ ಕೈವಲ್ಯಾಶ್ರಮದಲ್ಲಿ ಇರಬಹುದು, ಹಾಗೂ ಈ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಇರಬಹುದು, ಪ್ರತಿ ಕಾರ್ಯಕ್ರಮದಲ್ಲಿ ತಾಯಂದಿರ ಒಂದು ಭಜನಾ ಸೇವೆ ಇದ್ದೇ ಇರ್ತದೆ. ಮತ್ತು ಇವರ ಸೇವೆ ಇಷ್ಟಕ್ಕೆ ನಿಂತಿಲ್ಲ, ಆಕಾಶವಾಣಿಯಲ್ಲಿಯೂ ಕೂಡ ಇವರ ಭಜನಾ ಸೇವೆ ಜರುಗಿದೆ. ಅಲ್ಲದೆ ಶಂಕರ ಟಿವಿಯಲ್ಲಿ ಅಂದರೆ ದೂರದರ್ಶನದಲ್ಲಿ ಕೂಡ ಇವರು ಪಾಲ್ಗೊಂಡು ಬಂದಿದ್ದು ಮತ್ತೊಂದು ಮೈಲಿಗಲ್ಲಂತ ಹೇಳಬಹುದು. ಇಂಥ ತಾಯಂದಿರ ಒಂದು ಭಜನಾ ಸೇವೆ ಈಗ ತಮ್ಮ ಮುಂದೆ ನಡೀತಾ ಇದೆ. ಸಮಯದ ಪ್ರಜ್ಞೆಯನ್ನು ಇಟ್ಟುಕೊಂಡು ಸರಿಯಾಗಿ 6:15ಕ್ಕೆ ಪರಮ ಪೂಜ್ಯರು ದಯಮಾಡಿಸ್ತಾ ಇರೋದರಿಂದ ಈ ಕಾರ್ಯಕ್ರಮವನ್ನು ಗಜಾನನ ಸ್ತುತಿಯಿಂದ, ಬಾಲಕಿ ಈಗಾಗಲೇ ಗಜಾನನ ನೃತ್ಯ ಮಾಡಿದ್ದಾಳೆ, ತಾವು ಕೂಡ ತಮ್ಮ ಪ್ರಾರ್ಥನೆಯನ್ನು ಆರಂಭಿಸಬೇಕಂತ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಮೋದಕ ಪ್ರಿಯನಾ ಗಜಾನನ, ಮೋದಕ ಪ್ರಿಯನಾ ಗಜಾನನ, ಮೋದಕ
ಸರ್ವಾಂಗಲಕ್ಷಣನಾರೇ ಪೇರಮ್ಮಯ್ಯ ಹಲವು
ಭುವನಾರೆ ಪೇರಮ್ಮಯ್ಯ ಚಲುವ ಸರ್ವಾಂಗ ಲಕ್ಷಣ ನಾರೆ ಪೇರಮ್ಮಯ್ಯ ಹಲವು ಫಲಗಳ ನೀಡುವ ನಾರೆ ಪೇರಮ್ಮಯ್ಯ ಸುಲಭ ಭೂಪತಿ ವಿಠಲನ ಪ್ರಿಯ ಪದ ಸುಲಭ ಭೂಪತಿ ವಿಠಲನ ಪ್ರಿಯ ಪದ ಕುಂಡಲಿ ದೊರ ದೊರೆ ಇವನು ಕಣಮ್ಮ ಎರಡು ಕೈ ಮುಗಿದು ಬೇಡುವ ನಾರೆ ಪೇರಮ್ಮಯ್ಯ ಎರಡು ಕೈ ಮುಗಿದು ಬೇಡುವ ನಾರೆ ಪೇರಮ್ಮಯ್ಯ ಸುರನ ಹೆಜ್ಜೆ ಶ್ರೀಯುತ ಗೋವಿಂದ ಚಿಮ್ಮಲ್ಗಿ ಅವರು ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸಿ ಎರಡು ಮಾತು ಹೇಳಬೇಕಂತ ಹೇಳಿ ಕೇಳ್ಕೊತೀನಿ. ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಶೇಷವಾಗಿ ಜಾಡ್ಯ ಮಲಾಪಹಂತ್ರಿ ನೋಂ ನಮೋ ಸ್ಪಷ್ಟ ಸುಹಾಗ್ ಪ್ರದಾಯಿನಿ ಮಮೇ ಹಜುವಾಗ್ರ ಸುರಂಗ ನರ್ತಕಿ ಬಹುತ್ ಪ್ರಸನ್ನ ಬದನೇ ಚ ಮೇ ಶ್ರೀಹಿ. ಈ ದಿನ ಬಹಳ ವಿಶೇಷವಾದ ದಿನ. ಸುಮಾರು 100 ವರ್ಷಗಳ ಹಿಂದೆ ಇಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನವನ್ನು ಕಟ್ಟಿದರು ಅಂತಂದು ಹೇಳ್ತಾರೆ. ಆದರೆ ಮಧ್ಯಾಹ್ನ ಇಲ್ಲಿ ಪೂರ್ವಿಕರ ಬಾಯಿಂದ ನಾನು ಕೇಳಿದ ಪ್ರಕಾರ ಸುಮಾರು 14-15 ಶತಮಾನದಲ್ಲಿ ದೇವಸ್ಥಾನ ಇತ್ತು. ಆಗ ಮೊಘಲರ ದಾಳಿಯಿಂದ ಅದನ್ನೆಲ್ಲ ದೇವಸ್ಥಾನವನ್ನು ನಾಶ ಮಾಡಿ ಇದರಿಗಿರ್ತಕ್ಕಂಥ ನದಿಯಲ್ಲಿ ಎಲ್ಲ ಬಿಸಾಡಿಬಿಟ್ಟಿದ್ರು. ಅದು ಮುಗಿದ ಮೇಲೆ ಮುಂದೆ 1927 ಅಧ್ವರ್ಯ ಮನಿತಂದವರು ಹಾಗೂ ಮುನವಳ್ಳಿಯ ಸಮಸ್ತ ಗ್ರಾಮಸ್ಥರ ಒಂದು ಸಹಕಾರದಿಂದ ಈ ದೇವಸ್ಥಾನವನ್ನು ಮತ್ತೆ ಕಟ್ಟಿದ್ರು ಅಂತಂದು ಇತಿಹಾಸ ಇದೆ. ಇವತ್ತು ವಿಶೇಷ ಏನಂದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನವರಾತ್ರಿ ಉತ್ಸವ, ಅಕ್ಷತೃತೀಯ ಉತ್ಸವ, ಯುಗಾದಿ ಉತ್ಸವ ಮತ್ತು ಸಹಸ್ರ ದೀಪೋತ್ಸವ, ಹಿರಿಯ ಪೇಜಾವರ ಶ್ರೀಗಳಿಂದ ಇಲ್ಲ ಲಕ್ಷ ದೀಪೋತ್ಸವ ಸಹಿತೆ ಕಾರ್ಯಕ್ರಮವನ್ನು ಹಿಂದಿನ ದಿನಮಾನಗಳಲ್ಲಿ ಅಧ್ವರ್ಯ ಮಂತಂದವ್ರು ಮಾಡ್ಯಾರ. ಇವತ್ತು ವಿಶೇಷ ಏನಂದರೆ ಈ ದೇವಸ್ಥಾನಕ್ಕೆ ಇಷ್ಟು ವರ್ಷ ಆದರೂ ಒಂದು ಗೋಪುರ ಇದ್ದಿದ್ದಿಲ್ಲ. ಅದು ಭಗವಂತ ಮಾಡಿಸ್ಕೋಬೇಕಂದ ಯಾವ ರೀತಿ ಪ್ರೇರಣೆ ಮಾಡ್ತಾನಂದ್ರೆ ಅದು ಎರಡು ಕಡೆ ನಾವು ಕೊಟೇಶನ್ನು ಎಸ್ಟಿಮೇಷನ್ ಗಿಳಿಸೈತೆ. 2 ವರ್ಷ ಬೇಕು, 1.5 ವರ್ಷ ಬೇಕು, ಈ ಥರ ಎಲ್ಲ ಹೇಳಿ ಹೆಂಗೆ ಮಾಡಬೇಕು ಅಂತಂದು ನಾವು ಈ ಯೋಜನೆಯನ್ನು ಮಾಡ್ತಿದ್ದಾಗ ನಮಗೆ ಈ ನಗರದಲ್ಲಿರ್ತಕ್ಕಂಥ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ನಾಯ್ಕ್ ಅವರ ಒಂದು ಸಹಕಾರದಿಂದ ಈ ಗೋಪುರವನ್ನು ಕಟ್ಟಲಿಕ್ಕೆ
ಒಂದು ಚಾಲನೆ ಸಿಕ್ತು ಅದು ಚಾಲನೆ ಸಿಕ್ಕಿದ್ದು ಎಷ್ಟಂದ್ರೆ ಇದರ ಕಟ್ಟೋ ಪೂರ್ವದಲ್ಲಿ ನಮ್ಮ ಮಯನ್ಮಾರದಲ್ಲಿರ್ತಕ್ಕಂಥ ನಮ್ಮ ಶ್ರೀನಿವಾಸ ಅವರು ಸ್ನೇಹಿತ ಕೃಷ್ಣ ಅವರು ಪೇಜಾವರ ಶ್ರೀಗಳಿಗೆ ಹೇಳಿದ್ರು ಈ ಥರ ಒಂದು ಸಂಕಲ್ಪ ಮಾಡಿ ದೊಡ್ಡದು ನಿಮ್ದು ಅನುಗ್ರಹ ಆಗಬೇಕು ಅಂತಂದು ಅದೇ ರೀತಿ ಅವರ ಅನುಗ್ರಹ ಅಥವಾ ಏನೋ ಅದು ವರ್ಷದಲ್ಲಿ ಆಗತಕ್ಕಂಥ ಕೆಲಸ ಕೇವಲ 6 ತಿಂಗಳದೊಳಗೆ ಇಂಥ ಭವ್ಯವಾದ ಗೋಪುರ ನಿರ್ಮಾಣ ಆಯಿತು ಆ ಗೋಪುರ ನಿರ್ಮಾಣ ಆಯಿತು ಕಳೆದ ಕಾರ್ತಿಕ ಶುದ್ಧ ತೃತೀಯ ದಿವಸ ಬೆಂಗಳೂರಿನಲ್ಲಿ ಸ್ವಾಮಿಗಳವರ ಭಿಕ್ಷೆ ಇತ್ತು ಅದಕ್ಕೆ ಅವ್ರನ್ನ ಕಲಶಾರೋಹಣಕ್ಕೆ ಆ ಶ್ರೀಗಳ ಕಡೆಯಿಂದ ಮಾಡಿಸ್ಬೇಕು ಯಾಕೆಂದರೆ ಅವ್ರ ಮಂತ್ರಾಕ್ಷತೆ ಬಲದಿಂದನೇ ಈ ಗೋಪುರ ನಿರ್ಮಾಣ ಆಗಿದೆ ಅದಕ್ಕೆ ಈ ಕಲಶ ಸ್ಥಾಪನೆಯನ್ನು ಗುರುಗಳ ಕಡೆಯೇ ಮಾಡಿಸ್ಬೇಕಂತಕ್ಕಂಥ ಒಂದು ಸಂಕಲ್ಪ ನಾವು ಮಾಡಿಕೊಂಡಿದ್ವಿ ಅದಕ್ಕೆ ಮತ್ತು ಗುರುಗಳಿಗೆ ಹೋಗಿ ನಾವು ಕೇಳಿದ್ವಿ ಈ ರೀತಿ ನಾವು ದೇವಸ್ಥಾನಕ್ಕೆ ಗೋಪುರವನ್ನು ಕಟ್ಟೇವೆ ಅದಕ್ಕೆ ಕಲಶಾರೋಹಣವನ್ನು ತಾವೇ ಬಂದು ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅವ್ರು ಹೇಳಿದರು ಈ ದಿನ ಚಲೋ ಯಾವ ದಿನ ಚಲೋ ಅಂದರೆ ಗುರುಗಳು ಎಂದು ಬರ್ತಾರೋ ಅದೇ ದಿನ ಚಲೋ ಅಂತ ಅದು ಬೇಕಾದರೆ ಅದು ಪಕ್ಷ ಮಾಸ ಇರಲಿ ಅದು ಪುಷ್ಯ ಮಾಸ ಇರಲಿ ಇವತ್ತು ಗುರುಗಳ ಸನ್ನಿಧಾನ ಅಂದರೆ ಸಾಕ್ಷಾತ್ ರಾಮದೇವರು ಬಂದಿರ್ತಾರೆ ವಿಠಲ ದೇವರು ಬಂದಿರ್ತಾರೆ ಇಡೀ 33 ಕೋಟಿ ದೇವತೆಗಳ ನಮ್ಮ ಗುರುಗಳ ಜೊತೆ ಬಂದಾಗ ಅಂದಿನ ದಿನವೇ ಶುಭ ದಿನ ಎಂದು ಗುರುಗಳು ಬರ್ತಾರೆ ಅಂತ ನಮ್ಮ ಪರಮ ಪೂಜ್ಯ ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥ ಮಹಾಸ್ವಾಮಿಗಳು ಈ ಕಲಶಾರೋಹಣಕ್ಕೆ ಬರ್ತೇನೆ ಅಂತಂದು ಒಪ್ಪಿಕೊಂಡು ಅದೇ ರೀತಿ ಈ ದಿನ ಅವರು ಬೆಳಗ್ಗೆ ಆಗಮಿಸಿ ಈ ಕಲಶಾರೋಹಣ ಮಾಡಿದರು ಮತ್ತು ಸಾಯಂಕಾಲ ಈ ಸಭೆ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ ಅದಕ್ಕೆ ಅವರಿಗೆ ಸಮಸ್ತ ಅಧ್ವರ್ಯ ಪರಿವಾರ ಹಾಗೂ ಮುನವಳ್ಳಿಯ ಸಮಸ್ತ ಭಕ್ತಾಭಿಮಾನಿಗಳಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಭಕ್ತಾದಿಗಳಿಗೂ ಮತ್ತು ಪರಿವಾರಸ್ಥರಿಗೂ ಆ ದೇವಸ್ಥಾನ ಆಡಳಿತ ಮಂಡಳಿ ವತಿಯಿಂದ ಸ್ವಾಗತ ಸುಸ್ವಾಗತ ಈ ದಿನ ಒಂದು 2 ಕಾರ್ಯಕ್ರಮಗಳಿದೆ ಈಗ ಮೊದಲನೆಯದಾಗಿ ಶ್ರೀಗಳವರ ಒಂದು ಆಶೀರ್ವಚನವನ್ನು ಕೇಳೋಣಂತೆ ಅದಾದಮೇಲೆ ಈ ದೇವಸ್ಥಾನಕ್ಕೆ ನಮಗೆ ಭಾಳ ರೀತಿ ಒಂದು ಸಹಾಯ ಸಹಕಾರ ಪ್ರೋತ್ಸಾಹವನ್ನು ಮಾಡ್ಯಾರ ಅವರಿಗೆಲ್ಲ ಗುರುಗಳ ಕಡೆಯಿಂದ ಒಂದು ಫಲಮಂತ್ರಾಕ್ಷತೆ ಕೊಡಿಸಿ ಒಂದು ಸನ್ಮಾನ ಮಾಡಬೇಕನ್ನೋದು ಶ್ರೀನಿವಾಸ ಅವರ ಒಂದು ಅಪೇಕ್ಷೆ ಇದೆ ಅದಕ್ಕೆ ಮೊದಲಿಗೆ ಗುರುಗಳ ಅಮೃತೋಪದೇಶವನ್ನು ಕೇಳಿ ಆಮೇಲೆ ನಾವು ಆ ಮುಂದಿನ ಕಾರ್ಯಕ್ರಮವನ್ನು ನೆರವೇರಿಸೋಣ ಅಂತಂದು ಹೇಳ್ತೇನೆ ಗುರುಗಳು ತಮ್ಮ 2 ಹಿತವಚನಗಳನ್ನು ಹೇಳಬೇಕಂತಂದು ಈ ರೀತಿ ಕೇಳ್ತಾರೆ